ಶಿಕ್ಷಕರು ಕೇವಲ ಶಾಲೆಯಲ್ಲಿನ ಕಲಿಕೆಗೆ ಮಾತ್ರ ಸೀಮಿತ ಅಲ್ಲದೆ ಅಲ್ಲಿನ ಓದು ಕಲಿಕೆ ಚಟುವಟಿಕೆಗೆ ಸೀಮಿತವಾಗಿರುತ್ತಾರೆ. ಆದರೆ ಕೆಲ ಶಿಕ್ಷಕರು ಅದರ ಜೊತೆಗೆ ಮತ್ತಷ್ಟು ಚಟುವಟಿಕೆಗಳನ್ನ, ಹೊಸ ಹೊಸ ವಿಚಾರಗಳನ್ನ ತಮ್ಮ ವಿದ್ಯಾರ್ಥಿಗಳಿಗೆ ಕಲಿಸಿ ತರಬೇತಿ ನೀಡುವ ಕೆಲಸವನ್ನ ಮಾಡ್ತಾರೆ. ಅದೇ ರೀತಿ ವಿಜಯಪುರದ ಪ್ರಾರ್ಥನಾ ಪಬ್ಲಿಕ್ ಶಾಲೆಯಲ್ಲಿ ಕೂಡ ಪಾಠದ ಜೊತೆಗೆ ಆಟೋಟಗಳನ್ನ ಏರ್ಪಡಿಸಿ ಒಂದೊಂದು ವಿಭಿನ್ನ ತಂಡವನ್ನಾಗಿಸಿ ಮಕ್ಕಳನ್ನ ಹುರಿದುಂಬಿಸುತ್ತಾರೆ. ಇದರ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ವಿಜಯಪುರದ ಜುಮ್ನಾಲ್ ಕ್ರಾಸ್ ಹತ್ತಿರವಿರುವ ಪ್ರಾರ್ಥನಾ ಪಬ್ಲಿಕ್ ಶಾಲೆಯಲ್ಲಿ ನಡೆದ 7ನೇ ಶಾಲಾ ವಾರ್ಷಿಕ ಕ್ರೀಡಾಕೂಟ ಕಾರ್ಯಕ್ರಮ ಜರುಗಿತು. ಇನ್ನು ಕಾರ್ಯಕ್ರಮದಲ್ಲಿ ಪಬ್ಲಿಕ್ ಶಾಲೆಯ ಪ್ರಾಂಶುಪಾಲರಾದ ಪ್ರಶಾಂತ್ ಎಲ್ಎಚ್ ಅವರು ಎಲ್ಲರನ್ನು ಸ್ವಾಗತಿಸಿದರು. So we have been lot of supporters in since last 1 year, just last when I joined here. We have been seeing his whatever the meetings point out, and they are communicating regarding the students development and academic regarding the educations. And really they are very simple persons, and they are motivating to the all HMs just you can bring the or Vijaypur districts in the top order for the getting the results. Do the effort. Don't do only displaying the things on your classrooms like we are doing these things like only documentary thing. So you should do the hard work to getting the success of your school and to getting the good result of the 10 students and make it success. It is a betterment for your school and the societies and even the districts. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ಸಿ ಪ್ರಸನ್ನ ಕುಮಾರ್ ಅವರು, ಈ ಶಾಲೆಯ ವಿದ್ಯಾರ್ಥಿಗಳ ಕ್ರಿಯಾಶೀಲತೆ, ಅಚ್ಚುಕಟ್ಟಾದ ಶಾಲಾ ಕಟ್ಟಡ ಹಾಗೂ ಶಾಲೆಯ ಶಿಸ್ತು, ನುರಿತ ಬೋಧಕ ಸಿಬ್ಬಂದಿ, ಪಠ್ಯಕ್ರಮದ ಚಟುವಟಿಕೆ ಹಾಗೂ ಆಡಳಿತ ಮಂಡಳಿಯ ಪಾಲಕರು ಮತ್ತು ಶಿಕ್ಷಕರೊಂದಿಗಿನ ಸಹಕಾರ ನೋಡಿದರೆ ವಿಜಯಪುರದ ಪ್ರಾರ್ಥನಾ ಶಿಕ್ಷಣ ಸಂಸ್ಥೆ ಯಾವ ಅಂತಾರಾಷ್ಟ್ರೀಯ ಶಿಕ್ಷಣ ಸಂಸ್ಥೆಗಿಂತ ಕಮ್ಮಿ ಇಲ್ಲ ಎಂದು ಹೇಳಿದರು. ಜೊತೆಗೆ ಆಟದಲ್ಲಿ ಸೋಲು ಗೆಲುವು ಸಾಮಾನ್ಯ, ನಾವು ಎರಡನ್ನು ಸಮಾನ ಮನಸ್ಸಿನಿಂದ ಸ್ವೀಕರಿಸಬೇಕು, ಆಗ ನಾವು ನಿಜವಾದ ಕ್ರೀಡಾಪಟು ಆಗಬಹುದು ಎಂದು ತಿಳಿಸಿದರು. ತುಂಬಾ ಸಂತೋಷ ಪಡ್ತಾ ವೇದಿಕೆ ಮೇಲಿರುವಂತಹ ಇದರ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ನನ್ನ ಮಿತ್ರರು, ಈ ಸಂಸ್ಥೆಯ ಅಧ್ಯಕ್ಷರು ಆದಂತಹ ಸಾರವಳ ಅವರೇ, ಮತ್ತೋರ್ವ ತುಂಬಾ ಸಂತೋಷ ಪಡ್ತಾ ವೇದಿಕೆ ಮೇಲಿರುವಂತಹ ಇದರ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ನನ್ನ ಮಿತ್ರರು, ಈ ಸಂಸ್ಥೆಯ ಅಧ್ಯಕ್ಷರು ಆದಂತಹ ಸಾರವಳ ಅವರೇ, ಮತ್ತೋರ್ವ ಈ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಉತ್ತಮವಾದಂತಹ ಒಂದು ಆಧಾರ ಸ್ತಂಭ ಆಗ್ತಾರೆ, ಉತ್ತಮವಾದಂತಹ ನಾಗರಿಕರು ಆಗ್ತಾರೆ ಎಂಬ ಮನೋಭಾವನೆಯನ್ನು ಕಂಡುಕೊಂಡು ಶಾಲೆಯನ್ನ ಪ್ರಾರಂಭಿಸಿದ್ದಾರೆ. ನಿಜವಾಗ್ಲೂ ಅವರಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ನಂತರ ವಿದ್ಯಾರ್ಥಿಗಳು ತಮ್ಮ ಕ್ರೀಡೆಯಲ್ಲಿ ಭಾಗವಹಿಸಿದಂತಹ ವಿದ್ಯಾರ್ಥಿಗಳು ನಿಜವಾಗ್ಲೂ ಬಹಳ ತುಂಬಾ ಸಂತೋಷ ಆಯಿತು. ಮೊದಲಲ್ಲಿ ಶಿಸ್ತಿನಿಂದ ಈ ಶಾಲೆ ಇದೆ ಎಂಬುದಾಗಿ ನಾನು ಭಾವಿಸಿಕೊಂಡೆ. ನಿಜವಾಗ್ಲೂ ವಿದ್ಯಾರ್ಥಿಗಳ ಒಂದು ಮಾಸ್ಪೀಟಿಯನ್ನು ನೋಡಿದೆ. ನಂತರ ವಿದ್ಯಾರ್ಥಿಗಳ ಚಟುವಟಿಕೆಗಳನ್ನ, ತಮ್ಮ ಪಿರಮಿಡ್ಗಳನ್ನ ನೋಡಿದೆ, ಸೈಕಲ್ ಅನ್ನು ನೋಡಿದೆ, ಅವರ ನೃತ್ಯೋತ್ಸವವನ್ನು ನೋಡಿದೆ. ತುಂಬಾ ಸಂತೋಷವಾಗಿದೆ. ನಿಜವಾಗ್ಲೂ ಮನ ತುಂಬುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ಯಾಕೆಂದ್ರೆ ವಿದ್ಯಾರ್ಥಿಗಳು ಈ ರೀತಿಯಾದಂತಹ ಚಟುವಟಿಕೆಗಳನ್ನ ತುಂಬಿದ್ರೆ ವಿದ್ಯಾರ್ಥಿಗಳು ತಾವು ಭಾವಿ ಜೀವನದ ತಾವು ದೊಡ್ಡವರಾದ ಮೇಲೆ ಉತ್ತಮವಾದಂತಹ ನಾಗರಿಕರಾಗೋದಕ್ಕೆ ಸನ್ನದ್ಧರಾಗ್ತೀರಿ, ನಮ್ಮ ಸಂಸ್ಕೃತಿ ಪರಂಪರೆಯನ್ನ ಉಳಿಸಿಕೊಳ್ಳೋದಕ್ಕೆ ತಯಾರಾಗ್ತೀರಿ. ಕಾರ್ಯಕ್ರಮದಲ್ಲಿ ಗೌರವಾಧ್ಯಕ್ಷರಾದ ಶ್ರೀ ಎಚ್ ಎಂ ಸಾರ್ವಾಡ್ ಅವರು ಮಾತನಾಡಿ, ಇಂದಿನ ದಿನಮಾನದಲ್ಲಿ ನಾವು ಕ್ರೀಡೆಗಳನ್ನು ಮಕ್ಕಳೊಂದಿಗೆ ಪ್ರೋತ್ಸಾಹಿಸಿ ಬೆಳೆಸಬೇಕು, ಅದು ವಿದ್ಯಾರ್ಥಿಗಳನ್ನು ಶಾರೀರಿಕವಾಗಿ ಸದೃಢವಾಗಿಸುತ್ತದೆ ಎಂದು ತಿಳಿಸಿದರು. Successful getting of gold for 10th standard. This year we are, it means our school students are going to face 10th year 10th class board examination. For
for sitting 10th class board examination, getting examination code from board, it is essential. And for that, Prasanth Kumar sir helped us lot, and I have to remember the one more name, that is Sri Murali sir, BU Rural Education Department. So we got lot of support from department people, and one more, that PU Science College student, we are already 3 batches have passed in PUC Science College, and now 4th batch is going out. Every year we are having 100% result from Pradhana PU Science College. At this stage, I want to remember and I want to say congratulations to our Chandrasekhar sir and the 2 students who scored in mathematics 100 out of 100. And this is one of less number of students we have started Pradhana first year Commerce College also. So achievement in all this academic year, our college faculty and for public school principal, vice principal and all the teachers, they are contributing their effort, 100% effort. And because of this reason, the Pradhana is growing year by year. And for the growing in Pradhana, the students' participation is also very important. We have got excellent students and brilliant students in our institution. This year, I am seeing for 10th class. I am seeing for 10th class. Few students, they are eligible for rank in our Karnataka state. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀಮತಿ ಅನುರಾಧ ಸಾರ್ವಾಡ್, ಕಾಲೇಜು ಪ್ರಾಂಶುಪಾಲರಾದ ಚಂದ್ರಶೇಖರ್, ಪಬ್ಲಿಕ್ ಶಾಲೆಯ ಪ್ರಾಂಶುಪಾಲರಾದ ಪ್ರಶಾಂತ್ ಎಲ್ಎಚ್, ಪಬ್ಲಿಕ್ ಶಾಲೆಯ ಉಪಪ್ರಾಂಶುಪಾಲರಾದ ಕುಮಾರಿ ನಿರ್ಮಲಾ ದೇವಟಗಿ ಹಾಗೂ ಶಿಕ್ಷಕರಾದ ಪವನ್, ಬಸವರಾಜ್, ಚಾಂದ್, ಶಿಕ್ಷಕಿಯರಾದ ಆರತಿ, ಪೂರ್ಣಿಮಾ, ಶ್ರೀನಿಧಿ, ಯಶೋಧ, ರೇಣುಕಾ, ಆಸ್ಮಾ ಹಾಗೂ ಸಂಸ್ಥೆಯ ಎಲ್ಲ ಶಿಕ್ಷಕ ಶಿಕ್ಷಕೇತರ ಸಿಬ್ಬಂದಿ ವರ್ಗ ಭಾಗವಹಿಸಿದರು. ಎಕ್ಸ್ಚೇಂಜ್ 8,000 ರೂಪಾಯಿ ಬಾಕಿ. ಕೊಡ್ಬೇಕಾಗಿಲ್ಲ ಅಮ್ಮ, ಸಿಗುತ್ತೆ 8,000. ಹೌದು ಮ್ಯಾಮ್, ನಾವು ಬರೀ BIS ಹಾಲ್ಮಾರ್ಕ್ 916 ಚಿನ್ನಾನೇ ಮಾರೋದು. ಆಮೇಲೆ ನಿಮ್ಗೆ ಸಿಗುತ್ತೆ 100% ಎಕ್ಸ್ಚೇಂಜ್ ವ್ಯಾಲ್ಯೂ ಕ್ವಾಲಿಟಿ. ಇದು ಮಲಬಾರ್ನ ಪ್ರಾಮಿಸ್. ಪ್ರಾಮಿಸ್ ಇಸ್ ಎ ಪ್ರಾಮಿಸ್. ಇದು ನಮ್ಮ ಹೀರೋ ಅಳಿಯಂದರಿಗೆ ಸರಿಯಾಗಿ ಫಿಟ್ ಆಗುತ್ತೆ. ಪರ್ಫೆಕ್ಟ್ ಫಿಟ್ ಆಗುತ್ತೆ. ಇದು ಮೈಂಡ್ ಡೈಮಂಡ್, 100% ಕ್ವಾಲಿಟಿ ಸರ್. ಪ್ರತಿಯೊಂದು ಮೈಂಡ್ ಡೈಮಂಡ್ ನ್ಯಾಚುರಲ್ ಆದದ್ದು, ಅದನ್ನ 28 ಕ್ವಾಲಿಟಿ ಟೆಸ್ಟ್ ಗೆ ಒಳಪಡಿಸ್ತೀವಿ. 28 ಟೆಸ್ಟ್? ಆಮೇಲೆ ಪ್ರತಿ ಡೈಮಂಡ್ ಜ್ಯುವೆಲರಿಯೊಂದಿಗೆ ಇಂಟರ್ನ್ಯಾಷನಲ್ ಲ್ಯಾಬ್ ಸರ್ಟಿಫಿಕೇಟ್ ಕೂಡ. ನಿಮ್ಮ ಹೀರೋಗೋಸ್ಕರ ವಜ್ರ ಕಣ್ಣು ಮುಚ್ಚಿ ತಗೊಳ್ಳಿ. ಇದು ಮಲಬಾರ್ನ ಪ್ರಾಮಿಸ್. ಪ್ರಾಮಿಸ್ ಇಸ್ ಎ ಪ್ರಾಮಿಸ್. ಪ್ರತಿ ವರ್ಷದಂತೆ ಈ ವರ್ಷವೂ ಯಾಸಿನ ಜವಳಿರವರ ನೇತೃತ್ವದಲ್ಲಿ ಜನವರಿ 5ರಂದು ವಿಜಯಪುರದಲ್ಲಿ ಉಚಿತ ಸರ್ವಧರ್ಮ ಸಾಮೂಹಿಕ ವಿವಾಹ ಜರುಗಲಿದೆ. ಸರ್ವರಿಗೂ ಸುಸ್ವಾಗತ. ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM News Kannada ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.